ಲೋಕಸಭಾ ಚುನಾವಣೆಗಳು 26ನೇ ತಾರೀಕು ಅತ್ಯಂತ ಮಹತ್ವವಾದಂಥ ಚುನಾವಣೆಗಳಾಗಿದೆ ನಮಗೆ. ಆ ಚುನಾವಣೆಯಲ್ಲಿ ನಮ್ಮ ಪಾತ್ರಗಳು ಕೂಡ ಬಹಳ ಮುಖ್ಯವಾಗ್ತದೆ. ಯಾಕೆಂದರೆ ಬೇರೆ ವಿಭಾಗಗಳಿಗಿಂತ ನಮ್ಮ ಹಿಂದುಳಿದ ವಿಭಾಗಕ್ಕೆ ಇದು ಬಹಳ ಪ್ರಮುಖವಾದಂಥ ಒಂದು ಚುನಾವಣೆ. ಸಿದ್ದರಾಮಯ್ಯನವರ ಸರ್ಕಾರ 2013 ಮತ್ತು ಈಗ 2023ರಲ್ಲಿ ಬಂದ ನಂತರ 2013ರಲ್ಲಿ ಕೂಡ ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ, ದೇವರಾಜ ನಂತರ ಈ ರಾಜ್ಯದಲ್ಲಿ ಏನಾದರೂ ಹಿಂದುಳಿದ ವರ್ಗದ ಒಂದು ಧ್ವನಿ ಅಥವಾ ಒಂದು ಶಕ್ತಿಯನ್ನು ಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಸರ್ಕಾರ 2018ರಲ್ಲಿ ಅಷ್ಟೊಂದು ಕೊಡುಗೆಗಳು ಕೊಟ್ಟರು ಸಹ ಬಹಳ ಅತ್ಯುತ್ತಮವಾದ ಏನು ಸ್ಕೀಮ್ಗಳು ಕೊಟ್ಟರು, ಅತ್ಯುತ್ತಮವಾದಂಥ ಒಂದು ನಮ್ಮ ಹಿಂದುಳಿದವರ್ಗ ಗುರುತಿಸುವಿಕೆ ಇರಲಿ, ಯಾವುದೇ ಬೋಟ್ ಏನು ಸಿಗ್ಬೋದು, ಎಲ್ಲ ಜಾತಿಗಳು ಕೂಡ ಒಂದು ಸಣ್ಣ ಸಣ್ಣ ಜಾತಿಗಳು ಕೂಡ ಗುರುತಿಸಿ ಅವರು ರಾಜಕಾರಣದ ಒಂದು ಅಧಿಕಾರವನ್ನು ಕೂಡ ಕೊಟ್ಟರು. ಆದರೆ ನಾವೆಲ್ಲ ಒಂದು ಕಡೆ 2018 ಚುನಾವಣೆಯಲ್ಲಿ ಅವ್ರು ಮಾಡಿದಂಥ ಕೊಡುಗೆಗಳನ್ನು ಸಿದ್ದರಾಮಯ್ಯನವ್ರು ಮಾಡಿರುವಂಥ ಸೇವೆಯನ್ನು ಸರಿಯಾಗಿ ಮುಗಿಸಬೇಕು ಅಂತ ಅನ್ನಿಸ್ತದೆ ನನಗೆ. ಆಮೇಲೆ ನಾವೆಲ್ಲರೂ ಕೂಡ ಪದೇ ಪದೇ ನಾವು ಅನೇಕ ಸಭೆಗಳು ಕೂಡ ಮಾತಾಡಿದ್ದೇವೆ. ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಇಲ್ಲಿ ನೀವೆಲ್ಲರೂ ಕೂಡ ಲೀಡ್ಗಳಿದ್ದೀರ, ನೀವು ಯಾರು ವರ್ಕರ್ಸ್ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಲೋಕಲ್ ಬಾಡಿಸ್ ಏನಿದೆ, ನಗರಸಭೆಗಳಲ್ಲಿ ಏನಾಗುತ್ತೆ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅವಕಾಶ ಸಿಕ್ಬಿಡುತ್ತೆ. ಯಾಕೆಂದರೆ ಪ್ರಬಲವಾಗಿ ಒಂದೊಂದು ನಮ್ದು ಏರಿಯಾ ಆಗಿರ್ತದೆ, ನಮ್ಮದೇ ಅಂತ ಒಂದು ನಮ್ಮ ಸಮಸ್ಯೆ. ಆದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪರಿಷತ್ ಅಂತ ಗ್ರಾಮ ಪಂಚಾಯತಿ ಅನೇಕ ಕಡೆ ನಮ್ಗೆ ಅವಕಾಶ ಸಿಗುತ್ತೆ. ನೀವು ಗಮನಿಸಿ, ಹಿಂದೆ ಕೋಲಾರ ಜಿಲ್ಲಾ ಪಂಚಾಯತಿಯಲ್ಲಿ 8 ಸ್ಥಾನಗಳು ನಮಗೆ ಸಾಕಷ್ಟು, ಎಲ್ಲ ತಾಲೂಕು ಪಂಚಾಯತಿಗಳಲ್ಲಿ 6-7 ನಮಗೆ ಅವಕಾಶ ಇತ್ತು. 6 ಜನ ಯುವಜನ ಪಿ ಸಿ ಎಂ ಗೆಲ್ಬೋದಾಗಿತ್ತು. ಆದರೆ ಇವತ್ತು ಏನಾಗಿದೆ, ಇನ್ಕ್ಲೂಡಿಂಗ್ ಪಿ ಸಿ ಎಂ ಬಿ ಕೂಡ ಒಳ್ಳೆ ಚಿಟ್ಟಿ ಅಂತ ಪಿ ಸಿ ಎಂ ಎಲ್ಲ ಹೋಗಿಲ್ಲ, ಬಿ ಸಿ ಎಂ ಇಲ್ವೇ ಇಲ್ಲ. ಬಿ ಸಿ ಎಂ ಎ 3-2 ಬಂದಿದ್ದಿದೆ, ಇವತ್ತು ಜಿಲ್ಲಾ ಪರಿಷತ್ ಕೂಡ 3 ಇದೆ. ಅದು ಯಾವ ಸರ್ಕಾರ ಮಾಡಿಸ್ತಂತ ನೀವೆಲ್ಲ ಹೇಳಬೇಕು. ಯಾರು ನಮ್ಮ ಸಮಾಜಗಳವರು ಬಿ ಜೆ ಪಿ ಪರವಾಗಿದ್ದಾರೆ ಅವ್ರನ್ನು ಕೂಡ ಒಂದು ಮನಸ್ಸೋಲಿಸ್ಬೇಕು. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಿ ಜೆ ಪಿಯಲ್ಲಿ ಯಾವುದೇ ಒಂದು ನೆಲೆ ಇಲ್ಲ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಒಬ್ಬರು ಸಿ ಸಿ ಮೋಹನ್, ಇನ್ನೊಂದು ಮಂಗಳೂರಲ್ಲಿ 2 ಸೀಟ್ ಕೊಟ್ಟಿದ್ದಾರೆ. ಅದೇ ಕಾಂಗ್ರೆಸ್ನಲ್ಲಿ 6 ಸೀಟ್ ಡೋರ್ ಹಾಕಿದ್ದಲ್ಲ, ಇದೆಲ್ಲ ಕೂಡ ನಾವು ಗಮನಿಸಬೇಕಾಗ್ತದೆ. ನಾವು ಅತ್ಯಂತ ಜವಾಬ್ದಾರಿಯಿಂದ 4-5 ದಿವಸ ನಮ್ದು ಏನೇ ಕೆಲಸ ಕಾರ್ಯಗಳು ಬಿಟ್ಟರು, ಯಾಕೆಂದರೆ ಇವತ್ತು ನಾನು ಫೋನ್ಗಳು ನೆನ್ನೆಯನ್ನೇ ಮಾಡ್ತಾ ಇದ್ದೀನಿ ಎಲ್ಲ ಬ್ಲಾಕ್ ಪ್ರೊಸೆಸ್ಗೆ, ಆಮೇಲೆ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ತಮ್ಮ ಕೆಲಸಕಾರಿಗಳು ಏನೇ ಇದ್ರು ನಾವೊಂದು ಚಾಲೆಂಜ್ ತೊಗೊಂಡಿದ್ದು, ನಾನು ಸೇರಿ ನನ್ನ ಬಂತು ನಂದು ನಾವೆಲ್ಲೋ ಇರ್ಬೋದು, ನಿಮಗೆಲ್ಲ ನಾನು ಮೋಟಿವೇಟ್ ಮಾಡ್ಬೋದು. ಆದರೆ ಮತ್ತೆ ನಿಮ್ಮೂರಲ್ಲಿ ನಾನು ಹೋಗ್ತಾ ಇಲ್ಲ, ನಿಮ್ಮೂರಲ್ಲಿ ಓಟ್ ಹಾಕ್ಸ್ಬೇಕು ಅಂದ್ರೆ ನೀವೇ ಹಾಕ್ಸ್ಬೇಕು. ನಿಮ್ಮ ನಿಮ್ಮ ಬೂತುಗಳಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸ್ಬೇಕಾಗ್ತದೆ. ಈಗ ಯಾಕೆ ತೋರಿಸ್ಬೇಕು ಅಂದರೆ ಸಿದ್ದರಾಮಯ್ಯನವ್ರ ಕೈನ ನಾವು ಬಲಪಡಿಸ್ಬೇಕಾದ್ರೆ ಕಾಂಗ್ರೆಸ್ನ ಬಲಪಡಿಸ್ಬೇಕಾಗ್ತದೆ. ಕಾಂಗ್ರೆಸ್ ಇದ್ರೆ ನಮ್ಮ ಬದುಕಿಗೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ನಮ್ಮಂತ ಸಮಾಜ ಏನಾದರೂ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಚಾಲೆಂಜ್ ತಗೋಬೇಕಾಗ್ತದೆ. ನನಗೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಊರಲ್ಲೂ ಕೆಲಸ ಮಾಡಿ ನಾನು ಬೇಡಂಗಿಲ್ಲ. ಆದರೆ ನಿಮ್ಮ ಬೂತಲ್ಲಿ ಇರಲಿಲ್ಲ ಅಂದರೆ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ, ಒಬ್ಬ ಆಫೀಸರ್ ಆಗಿ, ಕೇವಲ ನಾವೇನು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳಕೋ ಅಥವಾ ನಮ್ಮ ಕಾರ್ಡ್ ಮೇಲೆ ಬೋರ್ಡ್ ಹಾಕೊಳಕೋ ಅಲ್ಲ. ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ಕಾರ್ಡ್ ಬೋರ್ಡ್ ಹಾಕೊಂಡ ಮೇಲೆ ನನ್ನ ಶಕ್ತಿ ಏನಂತ ಕನಿಷ್ಠ ಒಂದು 20-30 ವೋಟ್ ಲೀಡ್ ಇರಲಿಲ್ಲ ಅಂದರೆ ನಾನೊಬ್ಬ ಲೀಡರ್ ಆಗಿ ಏನು ಉಪಯೋಗ ಆಗಲಿ. ನನ್ನ ಪರ್ಸ್ನಲಾಗಿ ನನ್ನದು ಸರಿ, ನೀವು ಕೂಡ ಚೆಕ್ ಮಾಡಬೇಕು. ಯಾವತ್ತು ಜೂನ್ನಲ್ಲಿ ಕೌಂಟಿಂಗ್ ಆದಮೇಲೆ ಏನು ಪೇಪರ್ಗಳು ಬರುತ್ತೆ ಚೆಕ್ ಮಾಡ್ಬೋದು. ಅಶೋಕ್ ಕುಮಾರ್ ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿದ್ದಾರೆ, ಸರ್ ನಮ್ಮ ಪಕ್ಷ ಅಷ್ಟು ದೊಡ್ಡ ಪೋಸ್ಟ್ ಅವ್ರು ಕೊಟ್ಟಿದೆ, ಆ ಪೋಸ್ಟಲ್ಲಿ ಇದು ಇದು ಏನು ಮಾಡಿದ್ದಾರೆ ಅಂತ ಚೆಕ್ ಮಾಡ್ಕೊಬೇಕು. ಹಾಗೆ ನಮ್ಮ ಏನು ಬ್ಯಾಕ್ವರ್ಡ್ ಕ್ಲಾಸ್ಗೆ ಅನುಕೂಲ ಆಗ್ತದೆ. ಆಮೇಲೆ ಇದು ಕೂಡ ಗಮನ ಇಟ್ಕೊಳ್ಳಿ, ನಾ ಈಗ ಸಿದ್ದರಾಮಯ್ಯನವರ ನಂತರ ನನಗಂತೂ ಅಂತ ಆಶಾಕಿರಲಿ ಅಂತ ಕಾಣ್ತೀನಿ. ಈಗ ದೇವರಾಜರು 77, 82, 83 ಅವರು ಅಧಿಕಾರ ಕಳ್ಕೊಂಡು 80ರಿಂದ ನಾವು 2013 ನಮ್ಗೆ ಯಾರು ಲೀಡರ್ ಇರಲಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್. ಈಗ ಅದು ಅವಕಾಶ ಸಿಕ್ಕಿದೆ, ಇಂಥ ಅವಕಾಶ ಸದುಪಯೋಗಿಸ್ಕೋಬೇಕು. ಕೋಲಾರ ಜಿಲ್ಲೆಯಲ್ಲಿ ಇದ್ದಂಥ ನಮ್ಮ ಏನು ಪರಂಪರೆ ಇದೆ, ಇಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಸೋತಿರಲಿಲ್ಲ, 2 ಸತಿ ಸೋತಿತ್ತು ಕೂಡ ಜನ ನಮ್ಮನ್ನು ಬಿಟ್ಟು ಕೈ ಬಿಟ್ಟಿದ್ದಲ್ಲ, ನಮ್ಮ ನಿರ್ಲಿಪ್ತದೆ ಈಗ ನಿರ್ಲಕ್ಷ್ಯ ಸೋತಿತ್ತು ಸರ್ 84ರಲ್ಲಿ ಮತ್ತೆ ಕಳೆದ ಚುನಾವಣೆ ಮುನ್ಸಾಮಿ ಗೆದ್ದು ಏನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಇಡೀ ನಮ್ಮ ಜಿಲ್ಲೆಯ ವಾತಾವರಣಕ್ಕೆ ಕೆಡಿಸುತ್ತ ಮುನ್ಸಾಮಿ ಅದೇನೋ ಗಾಳಿಯಲ್ಲಿ ಬಂದ, ಈಗ ಅವ್ರ ಪಕ್ಷದಲ್ಲಿ ಕೂಡ ಟಿಕೆಟ್ ಕೊಡಿ, ಕೊಟ್ಟಿದ್ರೆ ಭಾಳ ಚೆನ್ನಾಗಿರೋದು ಅದು ಗೊತ್ತಾಗುತ್ತೆ ಎಷ್ಟೊಂದು ಸೋತಿದ್ದ. ಹಾಗಾಗಿ ನಾವು ಏನು ನಮ್ಮ ಕೆ ವಿ ಗೌತಮ್ ಇದ್ದಾರೆ ನಮ್ಮ ಕ್ಯಾಂಡಿಡೇಟು, ಅವರ ಪರವಾಗಿ ನಮ್ಮ ಎಲ್ಲ ಬೂತ್ಗಳಲ್ಲಿ ಶುಕ್ರವಾರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಯಾರು ಕೂಡ ಬೂತ್ ಬಿಟ್ಟು ಹೊರಗಡೆ ಹೋಗೋದು. ಯಾಕೆಂದರೆ ಅನೇಕ ಜನ ವೋಟರ್ಸ್ ನಮ್ಗೆ ಏನೋ ಸಹಾಯ ಮಾಡಿರ್ತೀವಿ ಅಥವಾ ಬೇರೆ ಬೇರೆ ಏನೋ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೆ. ಯಾಕೆಂದರೆ ಲೀಡರ್ ಆಗಿದೆ ನಮ್ಮ ಮೇಲೆ ಏನಾದರೂ ಒಂದು ಇದೆ ಇರುತ್ತೆ. ನಾವು ಗ್ರಾಮ ಪಂಚಾಯತಿ ಗೆಲ್ತೀವಿ, ಇನ್ನೊಂದು ಗೆಲ್ತೀವಿ ಅಂದರೆ ಈ ಗೌತಮ್ನೇ ಕೆಲಸ ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಅವತ್ತು ಕೂಡ ಬೂತಲ್ಲೇ ಕೂತ್ಕೋಬೇಕು. ಆಮೇಲೆ ದಯವಿಟ್ಟು ಇಷ್ಟಿನ ಏನು ಮಾಡಿದ್ರು ಗೊತ್ತಿಲ್ಲ, ಇವತ್ತಿಂದ ಇಲ್ಲಿ ಶುಕ್ರವಾರದವರೆಗೆ ಇವೆಲ್ಲ ಕೆಲಸ ಕಾರಣ ತಿಳಿದಂತೆ ಎಲ್ಲರೂ ಕೂಡ ನಮ್ಮ ಪಕ್ಷದ ಗೌತಮ್ ಪರವಾಗಿ, ಯಾಕೆಂದರೆ ಗೌತಮ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಎನ್ ಎ ಸಿಯಿಂದ
ಅಂದ್ರೆ ಕಮಿಟ್ಮೆಂಟ್ ಯಾರು ಕ್ವಶನ್ ಮಾಡಕ್ ಹೋಗೋದೇ ಇಲ್ಲ. ಅದು ಏನು ಯಾರೋ ಮಹಾರಾಜರ ವಂಶದಿಂದ ಬಂದನಲ್ಲ, ಅದು ಅವ್ರ ತಂದೆ ತಾಯಿ ದೊಡ್ಡ ಲೀಡರ್, ತಂದೆ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಡಿಸ್ತಾವ್ರು. ಅವ್ರ ಮೊನ್ನೆ ಭಾಷಣ ಇವತ್ತೇನು ಬೆಂಗಳೂರು KPCC ಆಫೀಸಿದ್ದ ಬ್ಯಾಕ್ ಸೈಡ್ ಜಾಗ ಅದನ್ನು ಅವರೇ ಮೇಯರ್ ಇದ್ದಾಗ ಖಾತೆ ಮಾಡಿದ್ದಾರೆ. ಹಾಗಾಗಿ ಅವ್ರ ಕಮಿಟ್ಮೆಂಟ್ ನಾವು ಘೋಷಣೆ ಮಾಡ್ಕೋಬೇಕು. ಅಂತ ಒಬ್ಬ ವ್ಯಕ್ತಿನ ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಶ್ರಮ ಹಾಕಬೇಕು. ಆ ಶ್ರಮ ಹಾಕಿ ನಮ್ಮ ಶಕ್ತಿಯನ್ನು 26ನೇ ತಾರೀಕು ಚುನಾವಣೆಯಲ್ಲಿ ನಾವು ತೋರಿಸ್ಬೇಕು. ನೀವೆಲ್ಲರೂ ಕೂಡ ಮತ್ತೊಮ್ಮೆ ಕೇಳ್ಕೊಳ್ತೇನೆ, ಹಿಂದುಳಿದ ವರ್ಗಗಳ ಒಂದು ವಿಭಾಗದಿಂದ ಬಂದಿರೋದ್ರಿಂದ ನಿಮಗೆ ಎಲ್ರಿಗಿಂತ ಜಾಸ್ತಿ ಕಮಿಟ್ಮೆಂಟ್ ಇರ್ತದೆ. ಎಲ್ಲರೂ ಹೋಗಿ ಹೋಲಿಸ್ಬೇಕು. ನಮ್ಮ ಏನು ಗ್ಯಾರಂಟಿಗಳು ಅದನ್ನು ಹೇಳ್ಬೇಕು. ಆ ಗ್ಯಾರಂಟಿಗಳ ಜೊತೆಗೆ ಈಗ ಕೇಂದ್ರ ಸರ್ಕಾರದ ನಮ್ಮ ಸರ್ಕಾರ ಬಂದು ಏನೇನು ಕೊಡ್ತೀವಿ ಅಂತ ನಮ್ಮ ಆಶ್ವಾಸನೆಗಳಿದೆ, ಅದನ್ನು ಕೂಡ ಹೇಳ್ಬೇಕು. ಅದನ್ನು ವಾಟ್ಸಪ್ಪಲ್ಲಿ ಹಾಕ್ತಾರೆ, ಅದಕ್ಕೆ ನಮ್ಮಲ್ಲಿ ತುಂಬ ಕಡಿಮೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ. ಅದನ್ನು ಕೂಡ ಕ್ವಶನ್ ಮಾಡ್ಬೋದು. ಅವನು ಯಾವನೋ ಕೇಳ್ತಾನೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಕೋಟಿ ಆಗುತ್ತೆ ಅಂತ. ಅದೆಲ್ಲ ಹೇಳ್ಬೋದು. ಬಡ ಮನೆಗೆ ಬರೋದಕ್ಕೆ ಯಾರು PPL ಕಾರ್ಡ್ ಇದೆ ಅವರಿಗೆ ಅವ್ರ ತಂಗಿ ಎಷ್ಟಿರ್ತಾರೆ ಅದನ್ನು ಹೇಳ್ತಾ ಉಂಟು. ಅವನು ಹೇಳ್ತಾನೆ 120 ಕೋಟಿ ಅಲ್ಲ 60 ಕೋಟಿ ಕೊಟ್ಟಿಲ್ಲ ಅಂತ. 60 ಕೋಟಿ ಹೆಣ್ಣು ಮಕ್ಕಳಿಗೆಲ್ಲ ಕೊಡೋದು PPL ಅಲ್ಲಿ ಬಡ ಕುಟುಂಬಕ್ಕೆ ಅಂತ ಹೇಳಿದ್ದೀನಿ. ನಮ್ಮ ಸರ್ಕಾರ ಬಂದರೆ ಬಡ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಕ್ಲಿಯರ್. ಹಾಗಾಗಿ ನಾವು ಕ್ಲಾರಿಟಿಯಾಗಿ ಹೇಳ್ಬೋದು. ಈ ಹೋದ ದಿನ ಹೇಳಿದ್ದಕ್ಕೆ ನಮ್ಮ MLA ಗೆದ್ದಿದ್ದಾರೆ, ನಮ್ಮ ಸರ್ಕಾರ 130 ಕೋಟಿ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಲ್ಲೇ ನಾನು ಕೈಗೂಡಿ ಕೇಳ್ಕೊಳ್ತೇನೆ, ನಿಮ್ಮ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು. ಇದು MP ಚುನಾವಣೆ, MLA ಚುನಾವಣೆನೇ ಬೇರೆ, MP ಚುನಾವಣೆನೇ ಬೇರೆ. ಹಾಗಾಗಿ MP ಚುನಾವಣೆನ ಬಹಳ ಸೀರಿಯಸ್ ಆಗಿ ತಗೊಂಡು ಮಾಡಬೇಕು. ಮಾಡಿದ್ದೆ ನಮ್ಮ ಮೊನ್ನೆ ಎಲೆಕ್ಷನ್ಗಳು ಕೂಡ. ಈಗ ನಾವು ಉಳ್ಭಾಗದಲ್ಲಿ ಕೂಡ ನಾನು ಕಡಿಮೆ ಕೊಡ್ತೀನಿ, 75,000 ಓಟ್ ಕಡಿಮೆ. ಆಮೇಲೆ ಇನ್ನು ಶ್ರೀನಿವಾಸ ಪುರ ಅನ್ಸೋದಿಲ್ಲ, ಬಹಳ ಕಮ್ಮಿ ಮಾಡ್ತೀನಿ ಅಂತ. ಹಾಗಾಗಿ ನಿಮ್ಗೆಲ್ಲರೂ ಮತ್ತೊಮ್ಮೆ ಕೈಮೂರು ಕೇಳ್ಕೊಳ್ತೇನೆ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಡಗಳಾಗಿ ಶುಕ್ರವಾರ ನಡೆಯುವಂತ ಚುನಾವಣೆ ಚುನಾವಣೆಯಲ್ಲಿ ಮಾತಾಡ್ತಾರೆ.